ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು December 14, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಕಾಲ್ ಫ್ರಮ್ ವಿತಿನ್ ಜುಡಿಷರಿ ಟು ಚೇಂಜ್ ಕೊಲಿಜಿಯಂ ಸಿಸ್ಟಮ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾಯಿಂಟ್ಮೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಇವಾಗ ಏನು ಕಾಲಿಜಿಯಂ ಸಿಸ್ಟಮನ್ನು ನಡೆಸಲಾಗ್ತಿದೆಯೋ ಅದನ್ನು ಬದಲಾಯಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತುಗಳನ್ನು ನ್ಯಾಯಾಂಗ ವ್ಯವಸ್ಥೆ ಒಳಗಡೆಯಿಂದನೇ ಒಂದಿಷ್ಟು ಅನಿಸಿಕೆಗಳು ಬರ್ತಾ ಇದ್ದಾವೆ ಅನ್ನುವಂತಹ ಮಾತನ್ನು ಯೂನಿಯನ್ ಲಾ ಮಿನಿಸ್ಟರ್, ಕೇಂದ್ರದ ಕಾನೂನು ಸಚಿವರು ಹೇಳ್ತಾ ಇರುವಂತಹ ಒಂದು ಉತ್ತರ ರಾಜ್ಯಸಭೆಯಲ್ಲಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS Paper 2 ಜುಡಿಷರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಕೊಲಿಜಿಯಂ ಸಿಸ್ಟಮ್ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಅದಕ್ಕೂ ಮುನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾಯಿಂಟ್ಮೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಇರುವಂತಹ ಪ್ರಾವಧಾನವೇನು, Article 124 ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಜಡ್ಜಸ್ಗಳ ಅಪಾಯಿಂಟ್ಮೆಂಟ್ಸ್ಗೆ ಸಂಬಂಧಿಸಿದಂತೆ ಪ್ರಾವಧಾನವನ್ನು ಮಾಡಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ರಾಷ್ಟ್ರಪತಿಗಳು ಯಾವುದೇ ಸರ್ವೋಚ್ಚ ನ್ಯಾಯಾಲಯದ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡುವಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಒಂದಿಷ್ಟು ಜಡ್ಜಸ್ಗಳನ್ನು ಕನ್ಸಲ್ಟ್ ಮಾಡಬಹುದು ಅಥವಾ ಇನ್ನಿತರ ಜಡ್ಜಸ್, ಹೈಕೋರ್ಟ್ಸ್ಗಳಿಗೆ ಸಂಬಂಧಿಸಿದಂತಹ ಜಡ್ಜಸ್ಗಳಲ್ಲೂ ಅವರು ಅನಿಸಿಕೆಗಳನ್ನು ತಗೊಳ್ಳುವಂತಹ ಪ್ರಾವಧಾನವನ್ನು ಕೊಡಲಾಗಿದೆ. ಈ ಕನ್ಸಲ್ಟೇಷನ್ ಅನ್ನುವಂತಹ ಪದವನ್ನು ಕೊಲಿಜಿಯಂ ಸಿಸ್ಟಮಿಗೆ ಏರಿಕೆ ಆಗಲು ಕಾರಣವೇನಾಯಿತು? ಇಲ್ಲಿ ಮುಖ್ಯವಾಗಿ ಕೊಲಿಜಿಯಂ ಸಿಸ್ಟಮಿಂದ ಇನ್ನೊಂದು ರೀತಿಯ ವ್ಯವಸ್ಥೆಗೆ ಹೋಗುವ ಅವಶ್ಯಕತೆ ಇದೆ ಅಂತ ಹೇಳಲು ಕಾರಣವೇನು? ಮೊದಲನೇ ಹಂತದಲ್ಲಿ ಬದಲಾವಣೆ ಆಗಬೇಕಾಗಿರುವಂಥದ್ದು ಮುಖ್ಯವಾಗಿ ಪಾರದರ್ಶಕತೆಯನ್ನು ಹೆಚ್ಚಿಸುವಂಥದ್ದು. ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ರಿಕ್ರೂಟ್ಮೆಂಟ್ಸ್ಗಳು ಅಥವಾ ಅಪಾಯಿಂಟ್ಮೆಂಟ್ಸ್ಗಳು ಏನಿದಾವಲ್ಲ, ಅದು ಹೇಗೆ ಆಗ್ತಿದೆ, ಯಾವ ಕಾರಣಗಳ ಮೇಲೆ ಆಗ್ತಿದೆ, ಆ್ಯಂಡ್ ಯಾಕೆ ಆ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿಯನ್ನು ಎಲ್ಲೂ ಹೊರಬಿಡದೇ ಇರುವಂತಹ ಕಾರಣಕ್ಕೆ ಇದು ಚರ್ಚೆಯಲ್ಲಿರುವಂಥದ್ದು. ಎರಡನೇ ಹಂತದಲ್ಲಿ ಈ ಒಂದು ಕೊಲಿಜಿಯಂ ಸಿಸ್ಟಮ್ನ ಮೇಲೆ ಅಕೌಂಟಬಿಲಿಟಿಯನ್ನು ಹೆಚ್ಚಿಸುವಂಥದ್ದು ಸಹ ಮೂಲ ಉದ್ದೇಶವಾಗಿರುವಂಥದ್ದು. ಈಗ ಕೊಲಿಜಿಯಂ ಸಿಸ್ಟಮ್ ಬೆಳಕಿಗೆ ಬರಲು ಅಥವಾ ಬೆಳೆದು ನಿಲ್ಲಲು ಆದಂತಹ ಮುಖ್ಯವಾದಂತಹ ಕೇಸಸ್ಗಳನ್ನು ಅರ್ಥೈಸ್ಕೊಳ್ಳಬೇಕು. ಮೊದಲನೇ ಹಂತದಲ್ಲಿ ಫಸ್ಟ್ ಜಡ್ಜ್ ಕೇಸ್ ಅಂತ ಕರಿತೀವಿ. ಈ ಫಸ್ಟ್ ಜಡ್ಜ್ ಕೇಸ್ 1982 ತೀರ್ಪು ಕೊಟ್ಟಲಾಗಿರುವಂಥದ್ದು. ಎರಡನೇ ಜಡ್ಜ್ ಕೇಸ್ 1993 ಹಾಗೂ ಮೂರನೇ ಜಡ್ಜ್ ಕೇಸ್ 1998. ಈ ಎರಡನೇ ಜಡ್ಜ್ ಕೇಸ್ನಲ್ಲಿ ಮುಖ್ಯವಾಗಿ ಕನ್ಸಲ್ಟೇಷನನ್ನು ಕನ್ಕರೆನ್ಸಿಗೆ ಬದಲಾಯಿಸಲಾಯಿತು. ಕನ್ಸಲ್ಟೇಷನ್ ಅಂತಂದರೆ ಒಂದಿಷ್ಟು ಅನಿಸಿಕೆಗಳನ್ನು ತಗೋಬಹುದು, ಅದನ್ನು ಪಾಲಿಸಬಹುದು, ಪಾಲಿಸದೇ ಇರಬಹುದು. ಆದರೆ ಕನ್ಕರೆನ್ಸ್ನಲ್ಲಿ ಆ ಒಂದು ಅನಿಸಿಕೆಯನ್ನು ಪಾಲಿಸಲೇಬೇಕಾದಂತಹ ಷರತ್ತನ್ನು ಎರಡನೇ ಜಡ್ಜ್ ಕೇಸ್ 1993 ಸರ್ವೋಚ್ಚ ನ್ಯಾಯಾಲಯ ಆ ಒಂದು ತೀರ್ಪಿನ ಅಡಿಯಲ್ಲಿ ತಂತು. ಹಾಗೂ ಮೂರನೇ ಜಡ್ಜ್ ಕೇಸ್ನಲ್ಲಿ ಮುಖ್ಯವಾಗಿ ಈ ಒಂದು ಕೊಲಿಜಿಯಂ ಸಿಸ್ಟಮ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳ ಒಳಗೊಂಡಂತಹ ತಂಡ ಏನು ಅನಿಸಿಕೆಗಳನ್ನು ಕೊಡುತ್ತದೆಯೋ ಜಡ್ಜಸ್ಗಳ ಅಪಾಯಿಂಟ್ಮೆಂಟ್ಸಿಗೆ ಸಂಬಂಧಿಸಿದಂತೆ ಅದನ್ನು ತಗೊಳ್ಳಲೇಬೇಕಾದಂತಹ ಷರತ್ತನ್ನು ವಿಧಿಸಲಾಗುತ್ತದೆ. ಮೊದಲನೇ ಸರಿ ಕೊಟ್ಟಾಗ ಕೇಂದ್ರ ಕಾನೂನು ಸಚಿವರು ಅಥವಾ ಕೇಂದ್ರ ಕಾನೂನು ಗೃಹ ಮಂತ್ರಾಲಯ ಅಥವಾ ಮಂತ್ರಾಲಯವು ಅದನ್ನು ವಾಪಸ್ ಕಳಿಸಬಹುದು. ಆದರೆ ಇನ್ನೊಂದು ಸರಿ ಅದನ್ನೇ ರೆಕಮೆಂಡ್ ಮಾಡಿದರೆ ವಾಪಸ್ ಕಳಿಸುವಂತಹ ಪ್ರಾವಧಾನವಿರಲ್ಲ, ಅವರಿಗೆ ಅಪಾಯಿಂಟ್ ಮಾಡಲೇಬೇಕಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಕೊಲಿಜಿಯಂ ಸಿಸ್ಟಮನ್ನು ಬದಲಾಯಿಸೋಕ್ಕೆ ಮುಂಚೆ ಏನು ಪ್ರಯತ್ನಗಳೇ ನಡೆದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ 2014 ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಬಿಲ್ ಅನ್ನುವಂಥದ್ದನ್ನು ಜಾರಿಗೆ ತರಲಾಗಿತ್ತು. ಇದರ ಅಡಿಯಲ್ಲಿ ಪ್ರಧಾನಮಂತ್ರಿಗಳು, ಅಪೋಸಿಷನ್ ಲೀಡರ್ಗಳ ಒಂದಿಷ್ಟು ಪೊಲಿಟಿಕಲ್ ಬಾಡಿಗಳನ್ನು ಒಳಗೊಂಡಂತಹ ಒಂದು ಬಾಡಿ ರಚನೆ ಮಾಡಲಾಗಿತ್ತು. ಆ ಒಂದು ಬಾಡಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗುವಂತಹ ಎಲ್ಲ ಅಪಾಯಿಂಟ್ಮೆಂಟ್ಸ್ಗಳನ್ನು ನೋಡಿಕೊಳ್ಳುತ್ತದೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ. ಆದರೆ 2015 ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿಯನ್ನು ನ್ಯಾಯಾಂಗ ವ್ಯವಸ್ಥೆಯ ಇಂಡಿಪೆಂಡೆನ್ಸಿಗೆ ಧಕ್ಕೆ ತರುವಂತಹ ಒಂದು ಪ್ರಯತ್ನವಾಗಿರುತ್ತದೆ, ಅದಕ್ಕೋಸ್ಕರ ಇದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಹೊಡೆದುಹಾಕಲಾಗುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ಮತ್ತು ಗವರ್ಮೆಂಟ್, ಸರ್ಕಾರದ ನಡುವೆ ಒಂದಿಷ್ಟು ಅಂತರಗಳು ಬಹಳ ದಿನದಿಂದಲೂ ಚರ್ಚೆಯಲ್ಲಿದ್ದಾವೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೊಲಿಜಿಯಂ ಸಿಸ್ಟಮ್ ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳ ತಂಡ ಒಳಗೊಂಡಂತೆ ಕೊಡುವಂತಹ ನಿರ್ಣಯಗಳು ಹಾಗೂ ಅನಿಸಿಕೆಗಳನ್ನು ರಾಷ್ಟ್ರಪತಿಗಳ ಮೇಲೆ ಕಂಪಲ್ಸರಿಯಾಗಿ ಪಾಲಿಸಲೇಬೇಕಾದಂತಹ ವಿಷಯ ಮುಖ್ಯವಾಗಿ ಇಲ್ಲಿ ಚರ್ಚೆಯಲ್ಲಿ ಇರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಲೇಸ್ ಎಂಫಸಿಸ್ ಆನ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್. UNCLOS ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಇದು ನಮಗೆ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಸಾಧ್ಯತೆಗಳು ಡೈರೆಕ್ಟಾಗಿರ್ತವೆ, PSI ಅಥವಾ ಬೇರೆ ಎಕ್ಸಾಮಿನೇಷನ್ಸ್ಗಳಲ್ಲಿ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಒಂದು ಯುನೈಟೆಡ್ ನೇಷನ್ಸ್ನ
ಸಮುದ್ರದಲ್ಲಿ ಇರುವಂತಹ ಆಕ್ಟಿವಿಟೀಸ್ಗಳಿಗೆ ಸಂಬಂಧಿಸಿದಂತೆ ಒಂದು ಕಾನೂನು ರಚನೆಯಲ್ಲಿ ಬಹುದೊಡ್ಡವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗೆ ಸಂಬಂಧಿತವಾಗಿರೋದ್ರಿಂದ ಇದು ನಮಗೆ ಜಿ ಎಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬಹುಮುಖ್ಯಕರವಾಗಿರುವಂತಹ ಆರ್ಟಿಕಲ್ ಆಗಿರುತ್ತದೆ. ಇಲ್ಲಿ ಭಾರತ ಸರ್ಕಾರ ಹೇಳ್ತಾ ಇರುವಂಥದ್ದು, ಭಾರತ ನಡೆಸುವಂತಹ ಯಾವುದೇ ಸಮುದ್ರದಲ್ಲಿ ಕಾರ್ಯಚಟುವಟಿಕೆಗಳು ಇದ್ದಾವೋ ಅವುಗಳು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಸೀಸ್ನ ಅನುಗುಣವಾಗಿದ್ದಾವೆ ಅನ್ನುವಂಥದ್ದು. ಭಾರತ ಯುನೈಟೆಡ್ ನೇಷನ್ಸ್ನ ಭಾಗವಾಗಿ 1982 ಮುನ್ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ಅಡಿಯಲ್ಲಿ ಇರುವಂತಹ ಕಾನೂನನ್ನು ಪಾಲನೆ ಮಾಡ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಭಾರತ ಸಾಗರ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹೊರತಂದಿವೆ. ಸಾಗರ್ ಅಂತಂದರೆ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೆಫಿನೇಷನ್ ಆಗಿರುತ್ತದೆ, ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್. ಸೊ ಈ ಒಂದು ಕಾರ್ಯಕ್ರಮವನ್ನು ಭಾರತ ಹೊರತಂದಿದ್ದು 2015 ಐದು ಮುಖ್ಯ ಉದ್ದೇಶಗಳೊಂದಿಗೆ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮುದ್ರದಲ್ಲಿ ಆಗುವಂತಹ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಗಳ ನಡುವೆ ಒಂದು ನಂಬಿಕೆ ಮತ್ತು ಪಾರದರ್ಶಕತೆಯನ್ನು ತರುವಂಥದ್ದು ಮೊದಲನೇ ಮೂಲ ಉದ್ದೇಶ. ಎರಡನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮುದ್ರದಲ್ಲಿ ಆಗುವಂತಹ ಕಾರ್ಯಚಟುವಟಿಕೆಗಳಿಗೆ ಏನೆಲ್ಲ ಕಾನೂನುಗಳಿದಾವೋ ಅದನ್ನು ರೆಸ್ಪೆಕ್ಟ್ ಮಾಡುವಂಥದ್ದು. ಮೂರನೇ ಹಂತದಲ್ಲಿ ಎಲ್ಲ ರಾಷ್ಟ್ರಗಳ ಒಂದಿಷ್ಟು ಸೆನ್ಸಿಟಿವಿಟಿ ಇಂಟ್ರೆಸ್ಟ್ಗಳು ಏನಿದಾವೋ ಅದನ್ನು ರೆಸ್ಪೆಕ್ಟ್ ಮಾಡುವಂಥದ್ದು. ನಾಲ್ಕನೇ ಹಂತದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮುದ್ರಕ್ಕೆ ಆಗ್ತಾ ಇರುವಂತಹ ಕಾರ್ಯಚಟುವಟಿಕೆಗಳಲ್ಲಿ ಇರುವಂತಹ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಶಾಂತಿಯುತವಾಗಿ ಅನ್ನುವಂಥದ್ದು, ಹಾಗೂ ಮ್ಯಾರಿಟೈಮ್ ಕೋಆಪರೇಷನನ್ನು ಹೆಚ್ಚಿಸುವಂಥದ್ದು. ಈ ಐದು ಮೂಲ ಉದ್ದೇಶಗಳೊಂದಿಗೆ ಭಾರತ ಸರ್ಕಾರ ಸಾಗರ್ ಅನ್ನುವಂತಹ ಕಾರ್ಯಕ್ರಮವನ್ನು ಮುಂದಿಟ್ಟಿತ್ತು. ಆ್ಯಂಡ್ ಈ ಒಂದು ವಿಷನನ್ನು ಭಾರತ ಸರ್ಕಾರ ಇವತ್ತಿಗೂ ಮುನ್ಸಾಗಿಸ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂತಹ ಚರ್ಚೆಯಾಗಿರುತ್ತದೆ. ಮುಂದಿನ ಆರ್ಟಿಕಲ್, ಸೆಂಟ್ರಲ್ ಏಷ್ಯನ್ ಲೀಡರ್ಸ್ ಇನ್ವೈಟೆಡ್ ಫಾರ್ ರಿಪಬ್ಲಿಕ್ ಡೇ. ಈ ವರ್ಷದ ಅಂದರೆ 2022 ರಿಪಬ್ಲಿಕ್ ಡೇ ಏನು ನಾವು January 26 ಆಚರಿಸ್ತೀವೋ ಆ ಸಂದರ್ಭದಲ್ಲಿ ಭಾರತ ಸೆಂಟ್ರಲ್ ಏಷ್ಯನ್ ಲೀಡರ್ಸನ್ನು ಇನ್ವೈಟ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಈ ಒಂದು ಆರ್ಟಿಕಲ್ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ ಜಿ ಎಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂತಹ ಆರ್ಟಿಕಲ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ತಮಗೆಲ್ಲ ನೆನಪಿದ್ರೆ 2014 ಸಾರ್ಕ್ ರಾಷ್ಟ್ರಗಳನ್ನು ಕರೆಯಲಾಗಿತ್ತು, 2019 ಬಿಮ್ಸ್ಟೆಕ್ನ ರಾಷ್ಟ್ರಗಳನ್ನು ಕರೆಯಲಾಗಿತ್ತು, ತದನಂತರ 2018 ಏಷ್ಯಾನ್ ರಾಷ್ಟ್ರಗಳನ್ನು ಕರೆಯಲಾಗಿತ್ತು. ಸೊ 2022 ಸೆಂಟ್ರಲ್ ಏಷ್ಯನ್ ಲೀಡರ್ಸ್ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರಗಳನ್ನು ಕರೆಯುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಇದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರಗಳು ತಮ್ಮ ಸಮ್ಮತಿಯನ್ನು ಕೊಡಬೇಕಾಗಿರುವಂಥದ್ದು, ಕೊಟ್ಟಿದಂತಹ ಸಂದರ್ಭದಲ್ಲಿ ಅವರು ಈ ವರ್ಷದ ರಿಪಬ್ಲಿಕ್ ಡೇಗೆ ಹಾಜರಾಗುವ ಸಾಧ್ಯತೆಗಳು ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ಸೆಂಟ್ರಲ್ ಏಷ್ಯಾ ರಾಷ್ಟ್ರಗಳೊಂದಿಗೆ ಭಾರತ ತನ್ನ ಸಂಬಂಧಗಳನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿರುವಂಥದ್ದು ಬಹುದೊಡ್ಡವಾಗಿರುವಂತಹ ಪ್ರಶ್ನೆಯಾಗಿರುತ್ತದೆ. ಭಾರತ 2017 ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಸದಸ್ಯತ್ವವನ್ನು ಪಡ್ಕೊಂಡಿರುವಂಥದ್ದು ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಏನಾದರೂ ನೋಡಿಲ್ಲ ಅಂದರೆ ಇನ್ನೊಂದ್ಸರಿ ನೋಡಿ. ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಮೆಂಬರ್ ಆಗಿರುವಂತಹ ಭಾರತ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನೂ ಸಹ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಸದಸ್ಯರಾಗಿರ್ತಾರೆ. ಸೆಂಟ್ರಲ್ ಏಷ್ಯನ್ಗಳಲ್ಲಿ ತುರ್ಕ್ಮೆನಿಸ್ತಾನ್ ರಾಷ್ಟ್ರವನ್ನು ಬಿಟ್ಟು ಉಳಿದಂತಹ 4 ರಾಷ್ಟ್ರಗಳು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಸದಸ್ಯತ್ವ ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಭಾರತ ತನ್ನ ಇಮೇಜನ್ನು ಹೆಚ್ಚಿಸುವಂಥದ್ದು ಇಲ್ಲಿ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತದೆ. ಎರಡನೇ ಹಂತದಲ್ಲಿ ಸೆಂಟ್ರಲ್ ಏಷ್ಯನ್ ರೀಜನ್ನಲ್ಲಿ ಪಾಕಿಸ್ತಾನದ ಜೊತೆಗೆ ನಮ್ಮ ಸಂಬಂಧಗಳು ಅಷ್ಟು ಸರಿ ಇಲ್ಲದೇ ಇರುವಂತಹ ಕಾರಣಕ್ಕೆ ಅಲ್ಲಿನ ಕನೆಕ್ಟಿವಿಟಿಯನ್ನು ಹೆಚ್ಚಿಸೋದಕ್ಕೆ ಚಾಬಾರ್ ಪೋರ್ಟ್ ಆಯಿತು ಅಥವಾ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಆಯಿತು, ಇವುಗಳ ಜೊತೆಯಲ್ಲಿ ನಾವು ಏನಾದರೂ ಹೆಚ್ಚಿನ ಸಂಬಂಧಗಳು ಬೆಳೆಸಿದಂತಹ ಸಂದರ್ಭದಲ್ಲಿ ಈ ಪ್ರಾಜೆಕ್ಟ್ಸ್ಗಳನ್ನು ನಾವು ಹೆಚ್ಚಿಗೆ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಹೇಗೆ ಇದು ಹೊರಬರಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸದ್ಯಕ್ಕಂತೂ ರಿಪಬ್ಲಿಕ್ ಡೇಗೆ ಸೆಂಟ್ರಲ್ ಏಷ್ಯನ್ ಲೀಡರ್ಸ್ಗಳಾದಂತಹ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರಗಳನ್ನು ಇನ್ವೈಟ್ ಮಾಡುವಂತಹ ಪ್ರಯತ್ನಗಳು ಈಗಾಗಲೇ ನಡೆದಿದ್ದಾವೆ. ಇದಲ್ಲದೆ 2019 ಭಾರತ ಮತ್ತು ಸೆಂಟ್ರಲ್ ಏಷ್ಯನ್ ಡೈಲಾಗನ್ನು ಶುರು ಮಾಡಲಾಗಿತ್ತು. ಮೂರನೇ ಹಂತದ ಸೆಂಟ್ರಲ್ ಏಷ್ಯನ್ ಮತ್ತು ಭಾರತದ ನಡುವಿನ ಡೈಲಾಗ್ 2021 ನಡೀತಾ ಇರುವಂಥದ್ದು. ಆ್ಯಂಡ್ ಅದನ್ನು ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂತಹ ಎಸ್ ಜೈಶಂಕರ್ ಅವರು ಮುಂದಾಳಿತ್ವದಲ್ಲಿ ನಡೆಸಲಾಗುವುದು ಅನ್ನುವಂಥದ್ದು ಸಹ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಮುಂದಿನ ಆರ್ಟಿಕಲ್, ಹೋಮ್ ಟ್ರೂತ್ಸ್ ಆನ್ ಕ್ಲೈಮೇಟ್ ಚೇಂಜ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿತವಾಗಿರುವಂತಹ ಟಾಪಿಕ್ ಆಗಿರೋದ್ರಿಂದ ಇದು ನಮಗೆ ಜಿ ಎಸ್ ಪೇಪರ್ 3 ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ.
ತಮಗೆಲ್ಲರಿಗೂ ನೆನಪಿದ್ರೆ ಸಿಒಪಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಗ್ಲಾಸ್ಕೋದಲ್ಲಿ ನಡೆಸಲಾಗಿತ್ತು. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಸಂಬಂಧಿಸಿದಂತೆ ಆ ಒಂದು ಕಾನ್ಫರೆನ್ಸ್ನಲ್ಲಿ ಡೆವಲಪ್ಡ್ ರಾಷ್ಟ್ರಗಳು ಈ ಬಯೋಸ್ಫಿಯರ್ ಕನ್ಸರ್ವೇಷನ್ಗೆ ಸಂಬಂಧಿಸಿದಂತೆ ಏನು ದೊಡ್ಡ ದೊಡ್ಡ ಮಾತುಗಳು ಆಡ್ತಾ ಇದ್ರಲ್ಲ ಅವುಗಳ ಸಂದರ್ಭದಲ್ಲಿ ಡೆವಲಪಿಂಗ್ ರಾಷ್ಟ್ರಗಳಿಗೆ ಒಂದಿಷ್ಟು ಹೆಚ್ಚಿನ ಕಮಿಟ್ಮೆಂಟ್ಸ್ಗಳನ್ನು ಕೊಡುವಂತಹ ಒತ್ತಾಯವನ್ನು ಹಾಕ್ತಾ ಇರುವಂತಹ ಪರಿಸ್ಥಿತಿಯನ್ನು ನಾವು ಕಂಡಿದ್ವಿ ಗ್ರೀನ್ ಹೌಸ್ ಗ್ಯಾಸಸ್ಗೆ ಸಂಬಂಧಿಸಿದಂತೆ. ಆ ಒಂದು ನಿಟ್ಟಿನಲ್ಲಿ ಡೆವಲಪಿಂಗ್ ರಾಷ್ಟ್ರಗಳು ಸಹ ಒಂದಿಷ್ಟು ಕಮಿಟ್ಮೆಂಟ್ಸ್ಗಳನ್ನು ಕೊಟ್ಟಿದೆ. ಅದರಲ್ಲಿ ಭಾರತವೂ ಸಹ 2070 ನೆಟ್ ಜೀರೋ ಅನ್ನು ಸಾಧಿಸಲಿದೆ ಅನ್ನುವಂತಹ ಮಹತ್ತರವಾದಂತಹ ಕಮಿಟ್ಮೆಂಟನ್ನು ಕೊಟ್ಟಿದೆ. ಆದರೆ COP26 ಬಹಳಷ್ಟು ರಾಷ್ಟ್ರಗಳು ಪ್ರಪಂಚದಲ್ಲಿ ನೆಟ್ ಜೀರೋ ಟಾರ್ಗೆಟ್ಸನ್ನು 2050 ಸಾಧಿಸುವಂತಹ ಪ್ರಯತ್ನಗಳನ್ನು ನಡೆಸಬೇಕು ಅನ್ನುವಂತಹ ಒತ್ತಾಯ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಪ್ರಪಂಚದ ಮಟ್ಟದಲ್ಲಿ ಭಾರತದ ಕಡೆಯಿಂದ ವಾತಾವರಣಕ್ಕೆ ಸಂಬಂಧಿಸಿದಂತೆ ಕಾಪಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಹಾಗೂ ನಡೆಸ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದರೂ ದೇಶದಲ್ಲಿ ಅವುಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ತಡೆಹಿಡಿಯುವಂತಹ ಪ್ರಯತ್ನಗಳನ್ನು ಭಾರತ ಮಾಡಲಿದೆ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಲ್ಲಿ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಕಲ್ಲಿದ್ದಲು ಇಂಡಸ್ಟ್ರಿಯನ್ನು ಪ್ರೈವೇಟೈಸೇಷನ್ನ ಕಡೆಗೆ ಒಯ್ಯುತ್ತಾ ಇರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಅದರ ವಿರುದ್ಧವಾಗಿದೆ ಅನ್ನುವಂಥದ್ದು. ಕೋಲ್ ಇಂಡಸ್ಟ್ರೀಸ್ಗಳನ್ನು ಪ್ರೈವೇಟ್ ಪ್ಲೇಯರ್ಸ್ಗೆ ಕಮರ್ಷಿಯಲೈಸೇಷನ್ಗೋಸ್ಕರ ಟೆಂಡರ್ ಕೊಡ್ತಾ ಇರುವಂತಹ ನಿಟ್ಟಿನಲ್ಲಿ ಅದು ದೇಶದಲ್ಲಿ ಪ್ರಾಫಿಟ್ಗೆ ಹೆಚ್ಚಿನ ಕೆಲಸ ನಡೆಸ್ತಾ ಇರುವಂಥದ್ದನ್ನು ಇಲ್ಲಿ ತೋರಿಸ್ಕೊಳ್ತಾ ಇರುವಂಥದ್ದು. ಇದಲ್ಲದೆ COP26 ಭಾರತದ ವಿರುದ್ಧ ಒಂದಿಷ್ಟು ಧ್ವನಿಗಳು ಎದ್ದಿದ್ದಂಥದ್ದು ಭಾರತ 2 ಅಗ್ರಿಮೆಂಟ್ಸ್ಗಳಿಗೆ ತಮ್ಮ ಸಮ್ಮತಿಯನ್ನು ಕೊಡದೇ ಇರುವಂಥದ್ದು. ಮೊದಲನೇದು 2030 ಮೀಥೇನ್ ಎಮಿಷನನ್ನು ಕಡಿಮೆಗೊಳಿಸುವಂತಹ ಒಂದಿಷ್ಟು ಪ್ರಯತ್ನಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಗಳು ಮುಂದೆ ಬಂದಿದ್ವು. ಅದಲ್ಲದೆ ಫಾರೆಸ್ಟ್ ಅಥವಾ ಡಿಫಾರೆಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಕಾಯಿದೆ ಕಾನೂನನ್ನು ತರುವಂತಹ ನಿಟ್ಟಿನಲ್ಲಿ ರಾಷ್ಟ್ರಗಳು ಮುಂದಾಗಿದ್ವು. ಇವೆರಡಕ್ಕೂ ಭಾರತ ತನ್ನ ಸಮ್ಮತಿಯನ್ನು ಕೊಡದೇ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ರಾಷ್ಟ್ರಗಳು ಭಾರತದ ವಿರುದ್ಧ ಧ್ವನಿಯನ್ನು ಎತ್ತಿದ್ರು. ಈ ಡಿಫಾರೆಸ್ಟ್ರೇಷನ್ ಅಥವಾ ಮರಗಳನ್ನು ಕಡಿಯುವಂತಹ ಒಂದಿಷ್ಟು ಟಾರ್ಗೆಟ್ಸ್ಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ 140 ರಾಷ್ಟ್ರಗಳು ತನ್ನ ಸಮ್ಮತಿಯನ್ನು ಕೊಟ್ಟಿರುವಂಥದ್ದು 2030 ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ. ಆದರೆ ಭಾರತ ಈ ಒಂದು ಕಾನೂನಿನಲ್ಲಿ ಟ್ರೇಡ್ ಅಥವಾ ವ್ಯಾಪಾರಕ್ಕೆ ಸಂಬಂಧಿತವಾಗಿರುವಂತಹ ಒಂದು ಕ್ಲಾಸ್ನ ಬಗ್ಗೆ ತನ್ನ ವಿರೋಧವನ್ನು ವ್ಯಕ್ತಪಡಿಸಿ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ಅಗ್ರಿಮೆಂಟ್ಗೆ ತನ್ನ ಸಮ್ಮತಿಯನ್ನು ಕೊಟ್ಟಿಲ್ಲ. ಯಾಕಂದರೆ ಟ್ರೇಡ್ ಅಥವಾ ವ್ಯಾಪಾರ ಅನ್ನುವಂಥದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಡಿಯಲ್ಲಿ ಬರುವಂತಹ ಪ್ರಾವಧಾನವಾಗಿರುವಂಥದ್ದು, ಅದನ್ನು ಡಿಫಾರೆಸ್ಟ್ರೇಷನ್ನ ಕಡೆಗೆ ತಂದಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಭಾರತದ ಅನಿಸಿಕೆಯಾಗಿರುತ್ತದೆ. ಆದರೆ ಇನ್ನೊಂದು ಕಡೆ ಭಾರತ ಡಿಫಾರೆಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ದೇಶದಲ್ಲಿ ನಡೆಸ್ತಾ ಇರುವಂತಹ ಆರ್ಥಿಕ ಚಟುವಟಿಕೆಗಳಲ್ಲಿ ತನ್ನ ಹಿನ್ನಡತೆಯನ್ನು ಕಾಣಲು ಒಪ್ಪಿಗೆ ಇಲ್ಲದೇ ಇರುವಂತಹ ಕಾರಣಕ್ಕೆ ಇದನ್ನು ಒಪ್ಪಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಭಾರತ ಬಹಳಷ್ಟು ಕಾಡಿನ ಸ್ವತ್ತುಗಳನ್ನು ಮಾನಿಟೈಸ್, ಪ್ರೈವೇಟೈಸ್ ಮತ್ತು ಕಮರ್ಷಿಯಲೈಸ್ ಮಾಡ್ತಾ ಇರುವಂತಹ ಪ್ರಯತ್ನಗಳನ್ನು ನಡೆಸಲಾಗ್ತಿದೆ ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ ಈ ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಈಗ ಭಾರತ ಇವನ್ನೆಲ್ಲ ಕೈಗೊಳ್ತಾ ಇದೆ ಅಂತಂದರೆ ಇದಕ್ಕೆ ಪ್ರೂಫು ಸಹ ಕೊಡಬೇಕು. ಹಾಗೆ ನೋಡಿದ್ದಲ್ಲಿ ಭಾರತ ಮುಂತರ್ತಾ ಇರುವಂತಹ ಫಾರೆಸ್ಟ್ ಪಾಲಿಸಿ 2018 ಮಾಡಿದಂತಹ ಮಹತ್ತರ ಬದಲಾವಣೆಗಳನ್ನು ನೋಡಿದಾಗ ಕಾಡಿನ ಆಸ್ತಿಯನ್ನು ಕಮರ್ಷಿಯಲೈಸ್ ಮಾಡುವಂತಹ ಪ್ರಯತ್ನಗಳು ಜಾಸ್ತಿ ನಡೀತಿದ್ದಾವೆ ಅನ್ನುವಂಥದ್ದು. ಈ ಫಾರೆಸ್ಟ್ ಪಾಲಿಸಿ 2018 ಫಾರೆಸ್ಟ್ ಪಾಲಿಸಿ 1927 ಮತ್ತು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಮಾಡ್ತಾ ಇರುವಂತಹ ಬದಲಾವಣೆಗಳಿಗೆ ಅನುಗುಣವಾಗಿ ಹೇಳ್ತಾ ಇರುವಂಥದ್ದು. ಇವೆಲ್ಲವೂ ಮುಖ್ಯವಾಗಿ ಭಾರತದ ಕಾಡಿನ ಸ್ವತ್ತನ್ನು ಕಾಪಾಡುವಂತಹ ಪ್ರಯತ್ನಗಳು ಏನು ನಡೆಸಬೇಕಿತ್ತು ಅದರ ವಿರುದ್ಧವಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೂ ಕಾಡಿಗೆ ಸಂಬಂಧಿಸಿದಂತೆ ಏನೇ ಅನಿಸಿಕೆ ಅಥವಾ ವಿಷಯಗಳನ್ನು ಮುಂದೆ ತಗೊಂಡು ಹೋಗುವಂತಹ ಸಂದರ್ಭದಲ್ಲಿ ಗ್ರಾಮ ಸಭಾಗಳನ್ನು ಒಳಪಡಿಸ್ಕೊಳ್ಳಲಾಗ್ತಿತ್ತು. ಈಗ ಗ್ರಾಮ ಸಭಾದ ಪವರ್ಸ್ಗಳನ್ನು ಇಲ್ಲಿ ಕಡಿಮೆ ಮಾಡ್ತಾ ಇರುವಂತಹ ನಿಟ್ಟಿನಲ್ಲೂ ಸಹ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. 2015 ನಡೆದಂತಹ COP21 ಏನು ಕರಿತೀವೋ ಪ್ಯಾರಿಸ್ನಲ್ಲಿ ನಡೆದಂಥದ್ದು, ಆ ಸಂದರ್ಭದಲ್ಲಿ ಭಾರತ 2030 2-3 ಬಿಲಿಯನ್ ಟನ್ಸ್ಗಳ ಕಾರ್ಬನ್ ಡೈಆಕ್ಸೈಡ್ನ ಕಾಡಿನ ಮೂಲಕ ಸೆರೆ ಹಿಡಿಯಲಿದೆ ಅನ್ನುವಂತಹ ಒಂದು ಮಹತ್ತರವಾದಂತಹ ಆಶ್ವಾಸನೆಯನ್ನು ಕೊಟ್ಟಿತ್ತು. ಆದರೆ ಈ ಒಂದು ಆಶ್ವಾಸನೆಯ ನಡಿಗೆ ಅಥವಾ ದಾರಿಯಲ್ಲಿ ಭಾರತ ಮುನ್ಸಾಗ್ತಾ ಇಲ್ಲ ಅನ್ನುವಂತಹ ವಿರೋಧಗಳು ಸಹ ಇಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಒಟ್ಟಾರೆ ಈ ಇಡೀ ಆರ್ಟಿಕಲ್ನಲ್ಲಿ ಮಾತಾಡ್ತಿರುವಂತಹ ವಿಷಯ ಕಾಡಿಗೆ ಸಂಬಂಧಿಸಿದಂತೆ ಏನು ಬುಡಕಟ್ಟು ಜನಾಂಗ ಮತ್ತು ಅಲ್ಲಿನ ಒಳಗೆ ನೆಲೆಸ್ತಾ ಇರುವಂತಹ ಜನರ ಜೀವನದ ಮೇಲೆ ಆಗ್ತಾ ಇರುವಂತಹ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ, ಆ್ಯಂಡ್ ಭಾರತ ವಾತಾವರಣಕ್ಕೆ ಸಂಬಂಧಿಸಿದಂತೆ ಪ್ರಪಂಚ ಮಟ್ಟದಲ್ಲಿ ಕೊಡ್ತಾ ಇರುವಂತಹ ಆಶ್ವಾಸನೆಗಳನ್ನು ಆಂತರಿಕವಾಗಿ ಉಳಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.
ಮುಂದಿನ ಆರ್ಟಿಕಲ್ ಸ್ಯಾಂಕ್ಷನ್ಸ್ ಆ್ಯಂಡ್ ರೈಟ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಿರುವಂತಹ ವಿಷಯ, ಯುನೈಟೆಡ್ ಸ್ಟೇಟ್ಸ್ ಬಾಂಗ್ಲಾದೇಶದ ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಯೂನಿಟ್ ಆದಂತಹ ರ್ಯಾಪಿಡ್ ಆ್ಯಕ್ಷನ್ ಬೆಟಾಲಿಯನ್ನ ವಿರುದ್ಧ ಒಂದಿಷ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕಲಾಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿತವಾಗಿರುವಂತಹ ಮುಖ್ಯವಾದ ಆರ್ಟಿಕಲ್ ಆಗಿರೋದ್ರಿಂದ ಯು ಪಿ ಎಸ್ ಸಿಯಲ್ಲಿ ಜಿ ಎಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮೊನ್ನೆ ನಡೆಸಿದಂತಹ ಡೆಮಾಕ್ರಸಿ ಸಮ್ಮಿಟ್, ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಜೋ ಬಿಡನ್ ಸರ್ಕಾರ ಈ ಡೆಮಾಕ್ರಸಿ ಸಮ್ಮಿಟ್ ನಡೆಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ರಾಷ್ಟ್ರಗಳನ್ನು ಆಹ್ವಾನ ಮಾಡಿರಲಿಲ್ಲ. ಅದರಲ್ಲಿ ಬಾಂಗ್ಲಾದೇಶವು ಸಹ ಒಂದಾಗಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಬಾಂಗ್ಲಾದೇಶ ಒಂದಿಷ್ಟು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕ್ರಮ ಯುನೈಟೆಡ್ ಸ್ಟೇಟ್ಸ್ ಕೈಗೊಂಡಿರುವಂತಹ ನಿಟ್ಟಿನಲ್ಲಿ ಇದಕ್ಕೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದೇಶ ತನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಯುನೈಟೆಡ್ ಸ್ಟೇಟ್ಸು ಬಾಂಗ್ಲಾದೇಶದ ಈ ಒಂದು ರ್ಯಾಪಿಡ್ ಆ್ಯಕ್ಷನ್ ಬೆಟಾಲಿಯನ್ ವಿರುದ್ಧ ಗ್ಲೋಬಲ್ ಮ್ಯಾಗ್ನಿಟ್ಸ್ಕಿ ಹ್ಯೂಮನ್ ರೈಟ್ಸ್ ಅಕೌಂಟಬಿಲಿಟಿ ಆ್ಯಕ್ಟ್, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಗ್ಲೋಬಲ್ ಮ್ಯಾಗ್ನಿಟ್ಸ್ಕಿ ಮ್ಯಾಗ್ನಿಟ್ಸ್ಕಿ ಹ್ಯೂಮನ್ ರೈಟ್ಸ್ ಅಕೌಂಟಬಿಲಿಟಿ ಆ್ಯಕ್ಟ್, ಈ ಒಂದು ಕಾನೂನನ್ನು 2012 ಜಾರಿಗೆ ತರಲಾಗಿತ್ತು. 2016 ಬರಾಕ್ ಒಬಾಮ ರಾಷ್ಟ್ರಪತಿಗಳಾಗಿದ್ದಾಗ ಇದನ್ನು ಜಾರಿಗೆ ತಂದಿರುವಂಥದ್ದು. 2016 ಯುನೈಟೆಡ್ ಸ್ಟೇಟ್ಸನ್ನು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ನಡೀತಾ ಇದೆ ಅಥವಾ ಯಾರು ಈ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಒಂದಿಷ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕುವಂತಹ ಪ್ರಾವಧಾನವನ್ನು ಈ ಕಾನೂನಿನ ಅಡಿಯಲ್ಲಿ ಮಾಡಿರುವಂಥದ್ದು. ಸ್ಯಾಂಕ್ಷನ್ಸ್ ಅಂದರೆ ಏನೇನು? ಅವರ ಹತ್ರ ಇರುವಂತಹ ಅಸೆಟ್ಸ್ಗಳನ್ನು ಫ್ರೀಸ್ ಮಾಡುವಂಥದ್ದು, ಅದಲ್ಲದೆ ಯುನೈಟೆಡ್ ಸ್ಟೇಟ್ಸ್ಗೆ ಒಳಬರುವಂತಹ ವಿರೋಧವನ್ನು ಅಥವಾ ತಡೆಯನ್ನು ಹಾಕುವಂಥದ್ದು ಈ ಒಂದು ಸ್ಯಾಂಕ್ಷನ್ಸ್ಗಳ ಅಡಿಯಲ್ಲಿ ಪ್ರಾವಧಾನವನ್ನು ಮಾಡಿರುವಂಥದ್ದು. ಈ ರ್ಯಾಪಿಡ್ ಆ್ಯಕ್ಷನ್ ಬೆಟಾಲಿಯನ್ನ ಬಗ್ಗೆ ಅರ್ಥೈಸ್ಕೊಳ್ಳಬೇಕು ಅಂತಂದರೆ, ಬಾಂಗ್ಲಾದೇಶ್ ಈ ಒಂದು ಯೂನಿಟನ್ನು 2004 ಜಾರಿಗೆ ತಂದಿತ್ತು. ಇದರ ಮೂಲ ಉದ್ದೇಶ ಆಂತರಿಕ ಭದ್ರತೆ ಮತ್ತು ಗುಪ್ತಚರ ಮಾಹಿತಿಯನ್ನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಿಸಿದಂತೆ ಕಲೆಕ್ಟ್ ಮಾಡಿ ಸರ್ಕಾರ ಕೊಟ್ಟಂತಹ ಒಂದಿಷ್ಟು ಇನ್ವೆಸ್ಟಿಗೇಷನ್ಸ್ಗಳನ್ನು ನಡೆಸುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಈಗ ಈ ರ್ಯಾಪಿಡ್ ಆ್ಯಕ್ಷನ್ ಬೆಟಾಲಿಯನ್ನ ವಿರುದ್ಧ ಒಂದಿಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಅಲಿಗೇಷನ್ಸ್ಗಳು ಎದ್ದು ನಿಂತಿದ್ದಾವೆ. ಏನು ಅಲಿಗೇಷನ್ಸು? 2009 ಸುಮಾರು 600 ಜನ ಬಾಂಗ್ಲಾದೇಶಲ್ಲಿ ಮಾಯಾಗಿ ಹೋಗ್ಬಿಟ್ಟಿದ್ದಾರೆ. 2018 ಸುಮಾರು 600 ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ಗಳು ನಡೆದಿದ್ದಾವೆ. ಅವು ಮುಖ್ಯವಾಗಿ ಅಪೋಸಿಷನ್ ಪಾರ್ಟಿ ಅಥವಾ ಜರ್ನಲಿಸ್ಟು ಒಂದಿಷ್ಟು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗ್ತಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ರ್ಯಾಪಿಡ್ ಆ್ಯಕ್ಷನ್ ಬೆಟಾಲಿಯನ್ ನಡೆಸ್ತಾ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕ್ರಮವನ್ನು ಯುನೈಟೆಡ್ ಸ್ಟೇಟ್ಸ್ ಕೈಗೊಂಡಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಬರೀ ಬಾಂಗ್ಲಾದೇಶ್ ವಿರುದ್ಧ ಈ ಒಂದು ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ದಲ್ಲದೆ ಚೈನಾದಲ್ಲಿ ತಮಗೆಲ್ಲ ನೆನಪಿದ್ರೆ ಜಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲಿ ಒಂದಿಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ನಡೀತಾ ಇದೆ ಅಂಥೇಳಿ ಅಲ್ಲಿನ ಸರ್ಕಾರಿ ಅಫಿಷಿಯಲ್ಸ್ ಮತ್ತು ಒಂದಿಷ್ಟು ಸಂಸ್ಥೆಗಳ ವಿರುದ್ಧ ಈ ಒಂದು ಸ್ಯಾಂಕ್ಷನ್ಸ್ಗಳನ್ನು ಹಾಕಲಾಗಿದೆ. ಅದಲ್ಲದೆ ನಾರ್ತ್ ಕೊರಿಯಾದಲ್ಲೂ ಸಹ ನಾಗರಿಕರ ವಿರುದ್ಧ ಆಗ್ತಾ ಇರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಅಲ್ಲೂ ಸಹ ಒಂದಿಷ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕಲಾಗಿದೆ. ಶ್ರೀಲಂಕಾದಲ್ಲೂ ಸಹ ಒಂದಿಷ್ಟು ಮಿಲಿಟರಿ ಅಫಿಷಿಯಲ್ಸ್ಗಳ ಮೇಲೆ ಈ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಸ್ಯಾಂಕ್ಷನ್ಸ್ಗಳನ್ನು ಹಾಕಲಾಗಿರುವಂಥದ್ದು. ಮಯನ್ಮಾರ್ನಲ್ಲೂ ಸಹ ಇದನ್ನು ಹಾಕಲಾಗಿದೆ. ಸೊ ಹೀಗೆ ಬರೀ ಬಾಂಗ್ಲಾದೇಶ ಅಲ್ಲದೆ ಮಯನ್ಮಾರ್, ಶ್ರೀಲಂಕಾ, ಚೀನಾ, ನಾರ್ತ್ ಕೊರಿಯಾ ರಾಷ್ಟ್ರದಲ್ಲೂ ಸಹ ಈ ರೀತಿಯ ಸ್ಯಾಂಕ್ಷನ್ಸ್ಗಳನ್ನು ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಉಳಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.